ಮಾಡಿದ ಪಾಪಿ ನಾನು. ತಂದೆ ಹೇಗಾದರೂ ಮಾಡಿ ನನ್ನ ತಂಗಿಯ ಸಂಸಾರವನ್ನು ನೀನೇ ಕಾಪಾಡು. ಒಬ್ಬರನ್ನ ಹಾಳು ಮಾಡಿ ಒಬ್ಬರು ಬಾಳು ಈ ಪ್ರಪಂಚದಲ್ಲಿ ಚಕ್ರವ್ಯೂಹದಂತಿರುವ ತ್ಯಾಗರಾಜನಂತವರಿಗೆ ಈಗ ಬದುಕುವ ಕಾಲ ಇರದು. ಶಾಂತಿ ತುಂಬಿಕೊಂಡು ಇರತೈತಿ, ಅಲ್ಲಿ ಕ್ರಾಂತಿ ಎಬ್ಬಿಸಿ ವಾಂತಿ ಮಾಡಿಸೋರಿಗೆ ಈ ಸಮಾಜದಲ್ಲಿ ಬದುಕುವ ಕಾಲವಿರುವುದು. ಪಾಪ ತಾಯಿ ಮಗನಂತಿರುವ ಎರಡು ಎಳೆ ಜೀವಿಗಳಿಗೆ ವಿಷದ ಬೀಜ ಬಿತ್ತಿ ಹೊರಗೆ ಹೋಗುವಂತೆ ಮಾಡಿಬಿಟ್ಟ. ಯಾವ ಪಾಪದಾಗ ಹೋತನೋ ಏನೋ ಆ ದೇವರಿಗೆ ಗೊತ್ತು. ನಮ್ಮ ಮಂಗಳಮ್ಮ ರವಿ ಸಾಕೋರು ಎಲ್ಲಿಗೆ ಹೋದರೋ ಏನೋ ಅಲ್ಲಿಲ್ಲ, ಅವರನ್ನು ಹುಡುಕಿ ಎಲ್ಲಿಯಾದರೂ ಸುಖವಾಗಿ ನಲುವಂತೆ ಮಾಡಬೇಕು. ಅಂದರೆ ಅವರ ಅನ್ನ ತಿನ್ನದಕ್ಕೆ ಸಾರ್ಥಕವಾಗುತ್ತದೆ. ನನ್ನದಾದರೂ ಆ ಮನೆಯಲ್ಲಿ ಏನಿದೆ ಎಂದು ನಾನು ಆ ಮನೆಯನ್ನು ಬಿಟ್ಟು ಬಂದೆ. ಅದಕ್ಕೆ ಹೇಳ್ತಾರೆ ಮುಸಲಿಗೆ ದಿನ ಮೂರು ದಿನ ಇಡಬೇಕಂತ. ಇನ್ನು ಮುಂದೆ ಏನೇನ್ ನಡೀತೈತೋ ಏನೋ ಆ ದೇವರಿಗೆ ಗೊತ್ತು. ಎಣ್ಣೆ ಇರೋತನ ದೀಪ ಉಳಿದೈತೆ ಅಷ್ಟೇ. Thank you.
ಈ ಮಾನವ ಜೀವಿಗೆ ಬಡತನ ಎಂಬುದು ಆರಂಭದಲ್ಲಿ ದಿಕ್ಕು ಇಲ್ಲದ ಗಂಟೆ ಇದ್ದಂತೆ. ಒಂದು ತಾರಿಸುವರಿಲ್ಲ, ನಿಂತು ವಂದಿಸುವರಿಲ್ಲ ಈ ನಿನ್ನ ಜಗದಲ್ಲಿ ದೇವ. ಕನಿಕರವಿಲ್ಲದ ದಯಾಮಾರಿಯೇ, ಈ ಮಾನವನ ಗೋಳು ನಿಮಗೆ ಕೇಳಿ ಬರುತ್ತಿಲ್ಲವೇನಪ್ಪ? ಸಾಗರದಂತಿದ್ದ ನಮ್ಮ ಮನೆಯನ್ನು ಕೆಲವೇ ಗಳಿಗೆಯಲ್ಲಿ ಚಿತ್ರ ವಿಚಿತ್ರ ಮಾಡುತ್ತೀಯಲ್ಲಪ್ಪ. ಸಾಕ್ಷಾತ್ ತಂಗಿ ಅಂತಿರುವ ನನ್ನ ಅತ್ತಿಗಮ್ಮನ ಮೇಲೆ ಸುಳ್ಳಾಪವಾದ ಬರೆಸಿ ನಮ್ಮನ್ನು ಬೀದಿಯಲ್ಲಿ ಬೆಸೆದೆಯಲ್ಲ. ನೀನು ಸೂತ್ರಧಾರ, ನಾವು ಪಾತ್ರಧಾರಿಗಳು. ನೀನು ಹೇಗೆ ಆಡಿಸಿದಳೋ ಹಾಗೆ ಆಡುವ ಪರಿ ಬಂದಿದೆ. ಹತ್ತಿಗೆ ಪ್ರಾರಂಭ ಹೋಗೋಣ. ಈ ದಟ್ಟವರ ಕಾವುಗಳಿಗೆ ಎಲ್ಲಿಗೆಂದು ಹೋಗುವುದು? ಹತ್ತಿಗೆ ನಮ್ಮ ಕಾಲಚಕ್ರ ಎಲ್ಲಿವರೆಗೆ ತರದಲ್ಲಿದೆ? ಹಳ್ಳಿಯವರಿಗೆ ಹಾಗೆಂದ್ರೆ ಹೇಗೆ ಮೈದಿಲ್ಲ? ಊರಿಲ್ಲ ಒಂದು ನನಗೇನು ಜಾಗ ಕೂಡ ನನಗೆ ಕೊಡ್ಲಿಲ್ಲ. ಹೀಗಿರ್ಬೇಕಾದ್ರೆ ನಾನು ನಡೆಯುವುದೆಲ್ಲಿಗಪ್ಪ? ಅಷ್ಟಿಗೆ ದೇವರಂತ ನಿರ್ಮಿಸುವ ಈ ಪ್ರಪಂಚ ವಿಶಾಲವಾಗಿದೆ. ಈ ವಿಶಾಲವಾದ ಭೂತಾಯಿಯ ಮಡಿಲಲ್ಲಿ ಮಲಗುವುದಕ್ಕೂ ಜಾಗವಿಲ್ಲದೆ ಲಕ್ಷಗಟ್ಟಲ ಜನ ಮಠ ಮಂದಿರಗಳಲ್ಲಿ ವಾಸಿಸುತ್ತಿದ್ದಾರೆ. ಅವರಂತ ನಾವು ಕೂಡ ವಾಸಿಸುವುದಕ್ಕೆ ಇದು ಸಂಗೀತ ಜಾಗ ಅಂತ ನನಗೆ ಅನ್ಸುತ್ತೆ. ಇಲ್ಲಿ ಒಂದು ಸಣ್ಣ ಗುಡಿಸಿ ಹಾಕೊಂಡು ನಾವಿಲ್ಲೇ ವಾಸ ಮಾಡೋದು. ಸರಿ ಅತ್ತಿಗೆ, ನಿನ್ನ ಇಷ್ಟದಂತೆ ಆಗಲಿ. ಕಣ್ಣಲ್ಲಿ ಅತ್ತಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿದೇನಮ್ಮ. ಅಂದು ನಿನ್ನನ್ನು ಮದುವೆಯನ್ನು ನಿರಾಕರಿಸಿದರು. ಒತ್ತಾಯದಿಂದ ನಿನ್ನನ್ನು ಮದುವೆಗೆ ಒಪ್ಪಿಸಿ ನಿನ್ನ ಕಾಲನ್ನು ಕಣ್ಣೀರಿನ ಗೋಳಕ್ಕೆ ಹಾಕಿಬಿಟ್ಟು ಯಾರ ಕಣ್ಣೀರಿಗೆ ಯಾರು ಹೊಣೆ? ಎಲ್ಲ ರೀತಿಯಿಂದ ಕಣ್ಣೀರು ಹಾಕ್ಬೇಕು ಅಂತ ವಿಧಿಯವರ ಬರೆದಿರ್ಬೇಕಾದ್ರೆ ಅದನ್ನು ತಪ್ಪಿಸಲು ಯಾರು ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ನಮ್ಮ ಜೀವನ ಹೇಗ್ ನಡೀತಾ ಇದೆ ಗೊತ್ತಾ? ವೈದ್ಯರ ಬತ್ತೆ ಎಂಬ ಬೀಜ ಅಂಕುರಿಸಿ ಹೂವಿನ ಮೇಲೆ ಬಂದಂತ ಶಂಕುವಿನಂತೆ ಆ ಹಣ್ಣು ಹಣ್ಣಾದಾಗಲೇ ತಾನೆ ಆ ಮರದಿಂದ ಅದು ಉದುರಿ ಬಿಡೋದು ಆನಂದಾಗಿದೆ ನಮ್ಮ ಜೀವನ. ಅವರು ಖಂಡಿತ ಈ ಜೀವನದಲ್ಲಿ ಸುಖವಾಗಿ ಬಾಳೋದಕ್ಕೆ ಸಾಧ್ಯವಿಲ್ಲ. ಅವರಿಗೇನಾದರೂ ಮನುಷ್ಯತ್ವ ಇದ್ದರೆ ಖಂಡಿತ ಇಂದು ನಿಮಗೆ ಬಂದಿರುವ ತೊಂದರೆಯನ್ನು ನಿವಾರಿಸಿ ಹೋಗುತ್ತಿದ್ದ. ಪಾಪ ಅವರಿಗೇನು ಗೊತ್ತು ನಿಮ್ಮ ಉದರದಲ್ಲಿರುವ ಸಂಕಟ? ದೊಡ್ಡವರಿಗೆ ಅದನ್ನ ಮಾತಾಡಬೇಕು. ದೊಡ್ಡವರು ದೇವರೇ ಸಾಧ್ಯ, ದೇವರನ್ನ ಎದುರು ಹಾಕಿಕೊಳ್ಳುವ ಶಕ್ತಿ ಯಾರಿಗೂ ಇಲ್ಲ. ಹೋಗಿ ಬಿಡುವ ಒಂದಲ್ಲ ಒಂದು ದಿನ ಆದ್ರೂ ನಾವು ಒಳ್ಳೆಯವರು ಅಂತ ಅವ್ರಿಗೆ ಗೊತ್ತಾಗಿ ನಮ್ಮನ್ನು ಹುಡುಕಿಕೊಂಡು ಬಂದೇ ಬರ್ತಾರೆ. ಅದು ಗೊತ್ತಾಗಿ ಆಗುತ್ತೆ. ಇಲ್ಲ ಅತ್ತಿಗೆ, ಖಂಡಿತ ಅವರು ಇಲ್ಲದೆ ಬರುವುದಿಲ್ಲ. ನೋಡು ಅತ್ತಿಗೆ, ನನ್ನ ಮತ್ತು ಒಮ್ಮೆ ಮಡಿಕೆಯಾದರೆ ನಂತರ ಅದು ಮಣ್ಣಾಗಲು ಸಾಧ್ಯವೇ? ತುಪ್ಪದ ರೂಪದಲ್ಲಿ ಪರಿವರ್ತನೆಗೊಂಡ ಬೆಣ್ಣೆ ಮತ್ತೆ ತನ್ನ ಮೊದಲ ಅಸ್ತಿತ್ವವನ್ನು ಪಡೆಯಬಹುದು. ಸಾಧ್ಯವಾದ ಸಿಂಪದಲ್ಲಿ ತನ್ನ ಕ್ರಿಯೆಯನ್ನು ಅಳೆದು ಮತ್ತೆ ಅದು ಅನಿಯಾಗಬಲ್ಲದೆ ವರ್ಷದ ಮನೆಯ ಸ್ಪರ್ಶದಿಂದ ಬಂದದಂತಹ ಕಬ್ಬಿಣವು ಆ ತನ್ನ ಕ್ರಿಯಾಭಾವವನ್ನು ಹರಿದು ಮತ್ತೆ ಅದು ಕಬ್ಬಿಣವಾಗಬಹುದು. ಅದರಂತೆ ಅವರು ಒಮ್ಮೆ ಅಡ್ಡದಾರಿ ಕುಳಿತ ಮೇಲೆ ಏನು ಬೇಕು? ಇನ್ನು ಮುಂದೆ ಅವರು ಒಳ್ಳೆಯವರಾಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಅದೆಲ್ಲ ಹೀಗೆ ಅಪ್ಪ, ಸಮಯ ಬಂದಾಗ ಎಲ್ಲ ತಾನಾಗಿ ತಾನು ಗೊತ್ತಾಗುತ್ತೆ. ಹೋಗೋಣ ಏನು ಕಾಲಪ್ಪ ಇದಂತೀನಿ ಅಲ್ಲ, ಹಾಲಿನಂಗಿದ್ದ ಸಂಸಾರದ ಉಳಿ ಹಿಂಡಿ ಬಿಟ್ನಲ್ಲ ಆ ತ್ಯಾಗರಾಜ. ಯಾವ ಮೂಲೆ ಕುಂತಿದ್ನು ಏನೋ, ಒಮ್ಮಕ್ಕಿಲೆ ಬಾಂಬ್ ಸಿಡ್ದಂಗ ಸಿಡ್ದು ಎಲ್ಲಾರಿಗ ತಿರುಗುಂಟು ಮಾಡಿದ. ಪಾಪ ಬಳಿ ತೊಟ್ಟಿ ಹೆಣ್ಣಿನ ಮ್ಯಾಗ ಶೇಡ್ ತಿನ್ಸತ್ತಳ. ಇಡೀ ಗೋಪುರದಂತಿದ್ದ ಸಂಸಾರನೇ ಒಂದೇ ಒಂದು ಮಾತಿನಿಂದ ಮಾಡಿಬಿಟ್ಟ. ನಡಿಲಿ ನಡಿಲಿ, ಎಲ್ಲಿ ಮಟ್ಟ ನಡೀತೈತಿ ಆ ಒಂದು ಉರಣೆ? ಎಂದಿದ್ದರ ಒಂದಿದ್ದ ಸೀಟದ ಸುಡಗಾರ ಸೇರಬೇಕಲ್ಲ.
ಇವತ್ತು ನಮ್ಮ ಸಣ್ಣ ಸಹೋದರ ಮಂಗಳಮ್ಮನ ಮನೆಯಿಂದ ಹೊರಗೆ ಹಾಕ್ಯಾರ. ಅವನೇ ಸುಳ್ಳೊಂದು ಸುಟ್ಟೊಂದು ಹೇಳಿ ಅವರನ್ನ ಮನೆಯಿಂದ ಅವರು ಹೋಗುವ ಮಾಡಿದ್ದಾನಂತೆ. ಪಾಪ ದೇವರಂತ ಮನೆಯರಿಗೆ ಎಂತ ಟೈಮ್ ತಂದ ಮತ್ತೇನೈತಿ ಹಾವು ಹೊಡೆದು ಅತಿ ಹಾಕಿ ರಂಗಿ ಎಂತ ಅಂಶದವನಾದ್ರೆ ಏನು ಮಾಡ್ತಾನೆ ಈ ಭೂಮಿ ಮ್ಯಾಗ ಎಂತವ್ರ ಹೋಗಿಲ್ಲ ಇನ್ನ ತ್ಯಾಗರಾಜ ಭುಜಿಬಿ ಏನು ಮಾಡ್ತಾನೆ ಅದಕ್ಕೆ ಆದ್ರೂ ಸ್ವಲ್ಪ ಟೈಮ್ ಕೂಡಿ ಬರಬೇಕು. ನನಗೇನು ಕೂಡಿಲ್ಲ ಬಿಡು. ಹೌದು ಎಷ್ಟು ಸಂತೋಷ ಹೇಳಕತ್ತಿಯಲ್ಲ ನಿಮ್ಮಪ್ಪ ನಮ್ಮಿಬ್ಬರಿಗೂ ಮದುವೆ ಮಾಡ್ತೀನಂತ ಹೇಳೇನು ನೋಡ್ ಮಾವ ನಿನ್ನ ಮನಸ್ಸಿಗೆ ಇಷ್ಟೊಂದು ಬೇಜಾರಾಗತ್ತಂದ್ರೆ ನಿನ್ನ ಮುಂದೆ ನಿನ್ನ ಮಗಳನ್ನ ನಿನ್ನ ಮನಸ್ಸಿಗೆ ಇನ್ನು ಮುಂದೆ ಯಾವತ್ತು ಈಕೆ ಮುಖ ನೋಡುವುದಿಲ್ಲ ಮಾತಾಡಿಸುವುದಿಲ್ಲ. ಇನ್ನು ಮುಂದೆ ನಾನು ಉತ್ತರ ನಿನ್ನ ಮಗಳು ದಕ್ಷಿಣ ನಾನು ನಿನ್ನ ಬರ್ತೀನಿ. ಭಾರಿ ತರ ಗುರಿ ಮಾಡ್ಸಪ್ಪ ನೀನು ನೋಡ ನಾನು ನಿನ್ನ ತಪ್ಪ ತಿಳ್ಕೊಂಡಿದ್ದೆ. ಹೌದು ಬಿಡು ನನಗ ಈಗ ಆಯ್ತು ಎಂತದ್ದು ಅಂತ ನನಗೆ ಈಗ ತಿಳಿತು. ಹೌದು ನೋಡಪ್ಪ ನನ್ನ ಮಗಳನ್ನ ನಿನಗ ಬಿಟ್ಟು ಯಾರು ಕೊಡಂಗಿಲ್ಲ. ಯಾಕ ನಿಮ್ಮಿಬ್ಬರ ಪ್ರೀತಿ ಧ್ರುವ ನಕ್ಷತ್ರದ ರೀತಿ ಅಂತ ನನಗೆ ನೀವೀಗ ತಿಳಿಸಿಕೊಟ್ರಿ. ಮಗ ರಂಗವ ನೀನ ಮುಂದಡಿ ಮುಂದಡಿ ಅಂತ ಮುಂದೆ ಹೇಳ್ತಿದ್ಯಲ್ಲ ನೀನು ಹೇಳಬ ಮತ್ತೆ ಮದುವೆಗೆ ಒಪ್ಪಿನಂತ ನೀನ್ ಬರ್ತೀರಿ ಕೂಡ ಮಜಾ ಮಾಡ್ಬೇಕು ನೀವು ಬೇಡ. ನಿಮ್ಮಪ್ಪ ಮದುವೆ ಮಾಡಿ ಪಪ್ಪ ಏನಂದ್ರು ಸಂತೋಷ ಆಗೋದು. ನಡಿ ನಡಿ ಮನೆಗೆ ಹೋಗಿ ನಾವು ಮುಂದಿನ ವಿಚಾರ ಮಾಡೋ.
ಮರ್ಯಾದೆಯನ್ನ ಕಾಪಾಡಿದ ತ್ಯಾಗರಾಜ್, ಈ ನಿನ್ನ ಉಪಕಾರವನ್ನು ಖಂಡಿತ ಮರೆಯುವುದಿಲ್ಲ ಶಂಕರ್. ಇದೆಂತ ಉಪಕಾರ ಶಂಕರ್, ನಡೆದಿದ್ದನ್ನು ಹೇಳಿದೆ ಅಷ್ಟೇ ಶಂಕರ್. ನೀನು ಇನ್ನೊಂದು ಮುಂದೆ ಆಗಲುಕೊಂಡಿರುವಂತೆ ನಿಜನಾ? ಹೌದು, ನಮ್ಮ ತಂದೆಯವರು ನನಗೆ ಇನ್ನೊಂದು ಮದುವೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಹುಚ್ಚಪ್ಪ, ನಿನಗಿನ್ನ ಬುದ್ಧಿ ಬಹಳ ಕಡಿಮೆ, ಅದಕ್ಕೆ ನೀನು ಇನ್ನೊಂದು ಮದುವೆ ಮಾಡಿಕೊಳ್ಳಲು ಹೊರಟಿರುವೆ. ನಿನ್ನಲ್ಲಿ ಏನಾದರೂ ರೋಷಾದು ಇದ್ದಿದ್ದರೆ ನೀನು ಇನ್ನೊಂದು ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಳ್ಳುತ್ತಿರಲಿಲ್ಲ. ಇವು ನನ್ನಲ್ಲಿ ಇದರಲ್ಲಿಲ್ಲ, ಆದರೆ ಅವು ನನ್ನ ಮೂಲ ಕಸಬು. ಆ ಕಸಬನ್ನು ಉಪಯೋಗ ಮಾಡಿಕೊಂಡು ನೀನು ಮದುವೆ ಆಗುವುದನ್ನು ಬಿಟ್ಟು ನಿನಗೆ ಅವಮಾನ ಮಾಡಿದ ಮೇಲೆ ನೀನೇಕೆ ಸೇರಿ ತೀರಿಸಿಕೊಳ್ಳಬಾರದು? ಅಂದರೆ ನಾನೀಗ ಯಾರ ಮೇಲೆ ಸೇರಿ ತೀರಿಸಿಕೊಳ್ಳಲಿ? ನಿನ್ನ ತಮ್ಮನ ಮೇಲೆ, ನಿನ್ನ ತಮ್ಮನ ಹೆಂಡತಿಯ ಮೇಲೆ. ಶಂಕರ್, ನಿನ್ನ ತಮ್ಮ ನಿನ್ನ ಹೆಂಡತಿಯ ಶೀಲವನ್ನ ಹಾಳು ಮಾಡಿದ, ಅದರಂತೆ ನೀನು ಅವನ ಹೆಂಡತಿಯ ಶೀಲವನ್ನು ನೀನಾಕೆ ಹಾಳು ಮಾಡಬಾರದು? ಮಾತ್ರ ಈ ಭೂಮಿ ಮೇಲೆ ಬದುಕುವುದಕ್ಕೆ ಸಾರ್ಥಕವಾಗುತ್ತದೆ. ನಾನು ನನ್ನ ತಮ್ಮನ ಹೆಂಡತಿಯನ್ನೇ ಪ್ರೀತಿಸಲಿ? ಇಲ್ಲ ಇಲ್ಲ, ಅದು ನನ್ನಿಂದ ಸಾಧ್ಯವಿಲ್ಲ. ಹೌದು, ಇವನು ಹೇಳುತ್ತಿರುವಂತೆ ನಾನು ನನ್ನ ತಮ್ಮನ ಹೆಂಡತಿಯನ್ನೇ ಪ್ರೀತಿಸಲೇಬೇಕು. ಅಂದ್ರೆ ನನಗೆ ದ್ರೋಹ ಬಗೆದವರಿಗೆ ಬುದ್ಧಿ ಕಲಿಸದಂತಾಗುತ್ತದೆ. ಮಗಳ, ನೀನು ನನ್ನ ಪಾಲಿಗೆ ಇಟ್ಟುಕೊಂಡವಳಾಗಿಯೂ ಬರಲಿಲ್ಲ, ಕಟ್ಟಿಕೊಂಡವಳಾಗಿ ಬಂದೆ. ಅದಕ್ಕೆ ಕಾರಣ ರವಿ. ರವಿ, ಇನ್ನು ನಿನ್ನ ಹೆಂಡತಿಯ ಸೀಲ ನನ್ನ ಕೈಯಲ್ಲಿ. ಹೌದು, ಸವಿತಾಳನ್ನು ಮುಟ್ಟುವುದಕ್ಕೆ ಒಮ್ಮಿಂದೊಮ್ಮೆ ಹೇಗೆ ಸಾಧ್ಯ? ನೀನೇನು ಚಿಂತಿಸಬೇಡ ತ್ಯಾಗರಾಜ್, ನೀನು
ನನ್ನಲ್ಲಿರುವಾಗ ನಿಮಗೆ ಯಾವ ಪದ ಯಾವ ಕಷ್ಟವೂ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ಯಾವ ವೇಳೆಯಲ್ಲಿ ಎಂತ ಪಾಠವನ್ನು ಪಡಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಶಂಕರ್, ಇದನ್ನು ನಾನು ಎಲ್ಲಿಯವರೆಗೆ ಕೊಡುತ್ತೇನೋ ನೀನು ಅಲ್ಲಿಯವರೆಗೆ ಕುಡಿಲೇಬೇಕು. ಬೇಡ ಸಾಗರ್, ಇದನ್ನು ನನಗೆ ಕೊಡಬೇಡ. ಇದನ್ನು ಕುಡಿಯುವ ಅಭ್ಯಾಸ ನನಗಿಲ್ಲ. ಶಂಕರ್, ಸುರಾಶಿರ ಓಟದಲ್ಲಿ ದಿನ ಕುಡಿಯುವುದು ನನಗೆ ಗೊತ್ತಿಲ್ಲವೇ. ನೀನು ಇದನ್ನು ಕುಡಿದರೆ ಮಾತ್ರ ನಿನ್ನ ಕೆಲಸವು ನೆರವೇರುತ್ತದೆ, ಇಲ್ಲವಾದರೆ ಎಲ್ಲವೂ ಶೂನ್ಯ. ಹಾಗಾದರೆ ಕೊಡು, ಎಷ್ಟು ಬೇಕಾದರೂ ಕೊಡು. ನನ್ನ ಗುರಿ ಸಾಧಿಸಿದರೆ ಸಾಕು. ಯಾಕೋ ನನ್ನ ತಲೆ ಸುತ್ತುತ್ತಾ ಇದೆ. ಶಂಕರ್, ನಿಧಾನ. ಮೊದಲನೇ ಸಲ ಕುಡಿದಾಗ ಹೀಗೆ ಆಗುತ್ತದೆ, ಇನ್ನೊಂದು ಸಲ ಕುಡಿಯದೆ ಅದರ ಅಂತರಂಗದ ಮೈಲಿ ನಿನಗೆ ಗೊತ್ತಾಗುತ್ತದೆ. ನಾನಿನ್ನು ಬರುತ್ತೇನೆ. ಶಂಕರ್, ನಿಧಾನವಾಗಿರುವುದು ಬೆಸ್ಟ್ ಪ್ಲಾನ್. ಇಲ್ಲಿ ನಡೆದಿರುವ ವಿಚಾರವನ್ನು ಎಲ್ಲವೂ ಗೊತ್ತಿರಬೇಕಲ್ಲ ನಿನಗೆ. ಏನಿರುತ್ತೆ ಅಗ್ರಾಜ್? ಅವನು ಈಗ ಕುಡಿದು ನಿಷದಲ್ಲಿ ಹೋಗಲಾರದಷ್ಟು ಆಗಿದ್ದಾನೆ. ಇಳಿಯೋದರ ಒಳಗಾಗಿ ನೀನಂದು ನನಗೆ ಕೆಲಸ ಮಾಡಿರಲೇಬೇಕು. ಅದೇನಂತ ಹೇಳಿ, ಖಂಡಿತವಾಗಿಯೂ ಮಾಡ್ತೇನೆ. ಸವಿತಾ, ಇದು ನೋಡುವುದಕ್ಕೆ ಮಾತ್ರ ಆಳೆ, ಆದರೆ ಇದರಲ್ಲಿ ನನಗೆ ಮುಖ್ಯವಾದ ಕೆಲಸವಿದೆ. ಇದನ್ನು ತೆಗೆದುಕೊಂಡು ಹೋಗಿ ಅವನ ಶಂಕರನ ಕಡೆಯಿಂದ ಒಂದು ಸಹಿ ಹಾಕಿಸಿಕೊಂಡು ಬರಲೇಬೇಕು. ಎಚ್ಚರದಿಂದ ಎಚ್ಚರದಿಂದ, ನನಗೆ ಮುಖ್ಯವಾದ ವಿಷಯವದು. ಎಚ್ಚರದಿಂದ ನೀನು ಸಹಿ ಹಾಕಿಸಿಕೊಂಡು ಬರಬೇಕು. ಕೆಲಸ ಮುಗಿದ್ಮೇಲೆ ಬರ್ತೇನಲ್ಲ, ಆಗ ನೀವೇ ಹೇಳ್ತೀರಾ? ಬಾಯ್. ಆರಂಭದ ಹಮಲೆಯಲ್ಲಿ ಸುತ್ತುತ್ತಿರುವ ಈ ತ್ಯಾಗರಾಜನಿಗೆ ತೇಲಾಡುವ ಪರಿಸ್ಥಿತಿ ಬಂದಿದೆ. ನಾನು ಹಾಕಿದ ಮತ್ತನ್ನು ಕುಡಿದು ಶಂಕರನ ಜ್ಞಾನ ತಪ್ಪುವುದರಲ್ಲಿ ಸಂದೇಶವೇ ಇಲ್ಲ. ಸವಿತರ ರೂಪಕ್ಕೆ ಮರಳಾಗಿ ಆ ಕಾಗದದ ಮೇಲೆ ಸಹಿ ಹಾಕುವುದಂತೂ ಖಂಡಿತ. ನಂತರ ಸವಿತರನ್ನು ನನ್ನ ಬಾಣದ ಬಿಲ್ಲನ್ನಾಗಿ ಮಾಡಿಕೊಂಡು ಶಂಕರನ ಆಸ್ತಿಯನ್ನು ಹಂತ ಹಂತವಾಗಿ ಮಾಡಿಕೊಂಡು ಈ ಶಂಕರನ ಆಸ್ತಿಗೆ ತಲೆದಾರನಾಗಿ ನಾ ಕೊಡುವುದು ಸುಖದ ದಾರಿ ಅಲ್ಲ, ಸ್ವರ್ಗದ ದಾರಿ. ಸವಿತಾ,
ಹೌದು ಅಪ್ಪ ಕಾಣಿಸುತ್ತಾನೆ ಹೋಗಿದ್ದಾನೆ ಎಲ್ಲ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಹೋದ್ರು ಇದೇ ಸಹ ನೀವು ಜೋಲೆ ಹುಡಿತಾ ಇದ್ದೀರಲ್ಲ ಏನ್ ಕುಡಿದ್ ಬಂದಿದ್ರೆ ಹೌದು ನಾನು ಕುಡಿದೆ ಬಂದಿರುವೆ ಯಾಕೆ ನಾನು ಕುಡಿದು ಬಂದಿರುವುದು ನಿನಗೆ ಇಷ್ಟವಾಗಲಿಲ್ಲ ಚೇಚೆ ಹಾಗೇನಿಲ್ಲ ಈ ಸಮಯದಲ್ಲಿ ಮಾವ ಏನಾದ್ರೂ ನಿಮ್ಮನ್ನ ನೋಡಿದ್ರೆ ಕೆಂಡ ಕಾಳ್ತಾರಲ್ಲ ಅಂತ ಹೇಳ ಈ ಮನೆಯಲ್ಲಿ ನನಗೆ ಎದುರಾಗುವವರು ಯಾರಿದ್ದಾರೆ ಯಾರು ಇಲ್ಲ ಒಂದು ವೇಳೆ ನನಗೆ ಯಾರಾದರೂ ಎದುರಾದರೆ ಅವರ ಹಲ್ಲು ಉದುರಿಸಿ ಬಿಡುವೆ ಸವಿತಾ ನಾನು ನಿನ್ನೊಂದು ಮಾತು ಕೇಳಬೇಕೆಂದಿರುವೆ ಅದಕ್ಕೆ ನೀನು ತಪ್ಪಾಗಿ ತಿಳಿಯಬೇಡ ಚೇಚೆ ಕೇಳಿ ಬಾಬಾ ಅದಕ್ಕೇನಂತೆ ಈ ಮನೆಯಲ್ಲಿ ನಾನು ನೀವು ಬಿಟ್ರೆ ಬೇರೆ ಯಾರು ಇಲ್ಲ ಪರವಾಗಿಲ್ಲ ಕೇಳಿ ನೋಡು ಸವಿತಾ ನನಗೀಗ ಹೆಂಡತಿ ಇದ್ದರೂ ತತ್ತಾಗೆ ಆಗಿದೆ ನಿನಗೂ ಕೂಡ ನನ್ನ ಪರಿಸ್ಥಿತಿನೇ ಒದಗಿದೆ ಅದಕ್ಕೆ ನಮ್ಮಿಬ್ಬರ ಮನಸ್ಸು ಬೇರೆ ಕಡೆ ಹೋಗುವ ಮುನ್ನ ನಾವಿಬ್ಬರು ಸೇರಿ ಏಕೆ ನಲಿದಾಡಬಾರದು ಏನ್ ಮಾತಾಡ್ತಾ ನಾ ನಿಮ್ಮ ತಮ್ಮ ಹೆಂಡತಿನಾದ್ರೂ ಮರಿಬೇಡಿ ಏನ್ ಮಾತಾಡ್ತಾ ಇದ್ದೀರಾ ನೋಡಿ ನಾನು ನಿಮ್ಮ ತಮ್ಮನ ಹೆಂಡತಿ ಅನ್ನೋದನ್ನ ಮರಿಬೇಡಿ ಯಾರೆಂಬುದು ನಾನು ಚೆನ್ನಾಗಿ ಬಲ್ಲೆ ಆದರೆ ಏನು ಮಾಡಲಿ ಹೀಗೆ ಒದಗಿ ಬಂದಿದೆ ವಿಚಾರ ಮಾಡು ಹೌದು ನಾನೇನೋ ಇದಕ್ಕೆ ಒಪ್ತೇನೆ ಆದ್ರೆ ಒಂದು ವೇಳೆ ಈ ವಿಷಯ ನಮ್ಮ ಮಾವನವರಿಗೆ ಏನಾದ್ರೂ ಗೊತ್ತಾದ್ರೆ ಮುಂದೆ ನಮ್ಮ ಗತಿ ಏನು ಮಾಡ್ತಾನೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಬಿದ್ದಿರುತ್ತಾನೆ ಅವರಂತೆ ನಮ್ಮನ್ನು ಹೊರಹಾಕುತ್ತಾನಂತ ತಿಳಿದಿರುವೆ ಸಾಧ್ಯವಿಲ್ಲ ಒಂದು ವೇಳೆ ಆ ಮುದಿಯ ನಮಗೇನಾದರೂ ಅಂದರೆ ಅವರನ್ನೇ ಮನೆಯಿಂದ ಹೊರಹಾಕುವೆ ಈಗಲಾದರೂ ಒಪ್ಪುವೆ ಸವಿತಾ ನಿಮ್ಮ ಇಷ್ಟದಂತೆ ಇರಬೇಕು ಈಗೇನ್ ಮಾಡೋದು ಏನಿಲ್ಲ ಸವಿತಾ ನೀನು ಈಗ ಹೇಗೆ ಕಾಣ್ತಿರುವೆ ಗೊತ್ತಾ ಹೇಗೆ ಕಾಣ್ತಾ ಇದೆ ನೀನೊಂದು ದಂತದ ಗೊಂಬೆ ನನಗಾಗಿ ದೇವಲೋಕದಿಂದ ಇಳಿದು ಬಂದ ರಂಗೆ ಸವಿತಾ ನಿನ್ನ ಮೈಮಾಟವನ್ನು ಎಷ್ಟು ಬಗೆಯಾಗಿ ವರ್ಣಿಸಿದರೂ ಕಡಿಮೆ ಬೇಗ ಬಂದು ತೋಳಿನಲ್ಲಿ ಬಿಗಿದಪ್ಪ ಸುಳ್ಳ ಮಗನೇ